ಇದು ನೀವು ಬಹಳ ಕಷ್ಟದ ಕೆಲಸ ಕೊಡ್ತೀರಿ. ಅವರು ನಿರ್ದೇಶಕರು ಅಲ್ಲಿಂದ ವಾರನ್ ಮಾಡ್ಕೊಂಬಂದಿದ್ದಾರೆ, ಹೆಸರು ಹೇಳ್ಕೊಡ್ದು, ಕತೆ ಹೇಳ್ಕೊಡ್ದು, ನಿಮ್ಮ ಪಾತ್ರ ಏನು ಹೇಳ್ಕೊಡ್ದು, ಇವೆಲ್ಲ ಗೌಪ್ಯವಾಗಿರದೆ ಅಂತೆ. ಮತ್ತೆ ನಾನು ಏನು ಮಾತಾಡಲಿ? ಆಗ ಮಾತಾಡಿ ಮಾತಾಡಿ ಸಾಕಾಗೋಗಿದೆ ಸುಂದರಮಾನ. ಸೊ ಇನ್ನೇನು ನಮ್ಮ ಮಾತು ಕತೆ ಏನಿದ್ರೂ ಕೂಡ ಸಿನಿಮಾ ಆದಮೇಲೆ ಸದ್ಯಕ್ಕೆ ಚೆನ್ನಾಗಿ ಕತೆ ಹೇಳ್ತಾರೆ, ಮಾತಿನಲ್ಲಂತೂ ಚೆನ್ನಾಗಿ ಕತೆ ಹೇಳಿದ್ದಾರೆ. ಇನ್ನು ಕ್ರಿಯೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅನ್ನೋದು ನೀನು ನೋಡಬೇಕು. ಯಾಕೆಂದರೆ ಮೊಟ್ಟ ಮೊದಲ ಇದು ಜೊತೆಯಾಗಿ ಕೆಲಸ ಮಾಡ್ತಾ ಇರೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ನಾನು ಇಂಟರ್ನ್ಯಾಷನಲಿ ಫೇಮಸ್ ಮ್ಯಾನ್, ಅದ್ಭುತವಾದ ಹಾಡುಗಾರ. ಸೊ ಅವರ ಸಾಂಗತ್ಯ ಇದೆ ಈ ಸಿನಿಮಾಗೆ ಅಂತ ಅಂದರೆ ಅಲ್ಲಿ ಏನೋ ಒಂದಿಷ್ಟು ಸ್ಪೆಷಾಲಿಟಿ ಇರುತ್ತೆ ಅಂತ ನಾನು ಎಲ್ಲವೂ ಊಹಾಪೋಹಗಳು. ಈ ಸಮಯಕ್ಕೆ ಕತೆ ಹೇಳಬೇಕಾದ್ರೂ ಕೂಡ ಕತೆ ಗೊಪ್ಪೆ ಇಟ್ಕೊಂಡಿದ್ದಾರೆ ಹೇಳಿದ್ದಾರೆ ನೋಡ್ರಿ. ದೇರ್ ಇಸ್ ಸಮಥಿಂಗ್ ಬಾಬಿ, ಹಿ ವಾಂಟ್ ಸಮ್ ಸಮ್ ಇದು ಅದನ್ನು ಹಿಡಿದಿಟ್ಕೊಂಡು ಸರಿಯಾದ ಸಮಯದಲ್ಲಿ ಬಿಡಬೇಕು ಅದನ್ನು ಅನ್ನೋದು ಇರಲಿ, ಹಾಗೆ ಇರಲಿ, ಪರವಾಗಿಲ್ಲ. ಒಂದು ಒಳ್ಳೆ ಕಥೆ ಮಾಡ್ಕೊಳ್ತೀರ ಅದೊಂದು, ಮತ್ತೆ ಇಲ್ಲದಿದ್ರೆ ನಾವು ಒಪ್ಕೊಳ್ಳೋದು ಕಷ್ಟ ಇರುತ್ತೆ. ಮತ್ತೆ ಜನ ನಮ್ಮನ್ನು ಒಪ್ಪಿಸಿದ್ದಾರೆ, ಕಥೆಯ ಮೂಲಕ ಒಪ್ಪಿಸಿದ್ದಾರೆ. ಶುಭವಾಗಲಿ, ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ, ಒಳ್ಳೆ ಟೀಮ್. ಯಾವ ಮನುಷ್ಯನ ಇದು ಲೈಫ್ನಲ್ಲಿ ಲವ್ ಲವ್ ಸ್ಟೋರಿ ಇಲ್ಲ ಹೇಳ್ರಿ? ಎಲ್ಲರೂ ಲವ್ ಸ್ಟೋರಿ ಇದ್ದೇ ಇರಬೇಕು. ಪ್ರೀತಿ ಇಲ್ಲದೆ ಜೀವನ ಇಲ್ಲ, ಜೀವನ ಇಲ್ಲದೆ ಪ್ರೀತಿ ಇಲ್ಲ. ಸೊ ಇವೆರಡೂ ಜೊತೆಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಒಂದು ಕಡೆ ಎಡವುತ್ತೀವಿ, ಒಂದು ಕಡೆ ಕೂತ್ಕೊಂಡ್ಬಿಡ್ತೀವಿ ಸುಸ್ತಾಗಿ, ಇನ್ನೊಂದು ಕಡೆ ಓಡ್ತೀವಿ. ಇದೇ ಲೈಫಿನ ಅದ್ಭುತ ಕ್ಷಣಗಳು. ಪೋಸ್ಟರ್ ಮತ್ತೆ ಸಿನಿಮಾದ ಟೈಟಲ್ ಲಾಂಚ್ ಇದೀಗ ಆಗ್ತಾ ಇದೆ ವೇದಿಕೆ ಮೇಲೆ. ಬೈ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅದನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದು ಕ್ವರ್ಕಿ ಲವ್ ಸ್ಟೋರಿ ಇರುವಂತಹ ಸಿನಿಮಾ. ಓಬಿ ರಾಯನ ಕಥೆ ಸಿನಿಮಾದ ಟೈಟಲ್.